ನಾವೀಗಾಗಲೇ ನಮ್ಮ ವಿಜಿಲೆನ್ಸ್ ಪ್ರತಿ ಬಾರಿಗಿಂತ ಈ ಬಾರಿ ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ ನೆನ್ನೆನೂ ಸಹ ಒಂದು 48 ಅಂತ ಹೇಳಿ ವಿಷಯ ಕಾಸಿಗೆ ಮಳೆಗೆ ಅಕ್ರಮವಾಗಿ ದಾಸ್ತಾನು ಮಾಡಿದ 2650 ಕೆಜಿ ನಿಷೇಧಿತ ಕೀಟನಾಶಕದ 48 ಅದನ್ನು ಗೋದಾಮಲ್ಲಿ ಸೀಜ್ ಮಾಡಿದೆ ಅದನ್ನ ಈಗಾಗಲೇ ಫರ್ದರ್ ಪ್ರೋಸೆಸ್ ಅನ್ನ ವಿಜಿಲೆನ್ಸ್ ಅವರು ಮಾಡ್ತಾ ಇದ್ದಾರೆ ನೆನ್ನೆ ಈ ಸಬ್ಸಿಡಿ ವಿರಿಯ ಏನಿರುತ್ತೆ ಅದನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ದಂತ 24 ಟನ್ ಅಲ್ವೇನಪ್ಪ 24 ಟನ್ ವಿರಿಯ ಅದನ್ನು ಸಹ ಸೀಜ್ ಮಾಡಿದ್ವಿ ಹೀಗಾಗಿ ಇಲ್ಲಿವರೆಗೆ ಸಾಕಷ್ಟು ನಾವು ವಿಜಿಲೆನ್ಸ್ ನ ಟೀಮ್ ಜಿಲ್ಲಾ ಮಟ್ಟದಲ್ಲಿ ತಾಲ್ಲೂಕ್ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಆಯುಕ್ತರು ಮತ್ತು ಕಾರ್ಯದರ್ಶಿಗಳು ಕಂಟಿನ್ಯೂಸ್ ಆಗಿ ವಾಚ್ ಮಾಡೋದರ ಮೂಲಕ ಎಲ್ಲೂ ತಪ್ಪಿಸಿಕೊಂಡು ಹೋಗದಂಗೆ ನಾವು ಹೆಚ್ಚಿನ ಗಮನವನ್ನ ಹರಿಸ್ತಾ ಇದೀವಿ ಅದು ಮುಂದೆ ನಾವು ಈ ಕ್ರಮ ಆಗದು ಮತ್ತು ಕ್ರಿಮಿನಲ್ ಕೇಸ್ ಹಾಕದು ಇದನ್ನೆಲ್ಲ ಆದಾಗ ಬಹುಶಃ ಇದು ಕಡಿಮೆ ಆಗಬಹುದು ಆ ರೀತಿ ಎಲ್ಲೋ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ ಈಗಾಗಲೇ 11 ಲಕ್ಷ ದಂಡ ಹಾಕಿದೆ 15 ಪರವಾನೆ ರದ್ದು ಮಾಡಿದೆ 31 ಜಿಲ್ಲೆಗಳಲ್ಲಿ ಈ ಒಂದು ರೈಡ್ ಅನ್ನು 148 ಸೀಜ್ ಮಾಡಿದ್ರು ನಿಯಂತ್ರಣ ಕ್ರಮ ಜಾಗೃತಿ ಕೃಷಿ 148 ಪ್ರಕರಣಗಳು ದಾಖಲೆ 11 ಲಕ್ಷ ದಂಡ 5 ಕೋಟಿ ವರ್ತ್ ಸೀಜ್ ಆಗಿರತಕ್ಕಂತದ್ದು ಇದು ನಮ್ಮ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಸೀರಿಯಸ್ ಆಗಿ ಮಾಡಿರತಕ್ಕಂತದ್ದು ಮತ್ತೆ ನಾವು ಈಗಾಗಲೇ ನಿಮ್ಮ ಸಮ್ಮುಖದಲ್ಲೇ ಏಕೀಕೃತ ರೈತ ಕರೆ ಕೇಂದ್ರವನ್ನು ನಮ್ಮ ಹೊಸ ಸರ್ಕಾರ ಬಂದ ಮೇಲೆ ನಮ್ಮ ಇಲಾಖೆಯಿಂದ 7-8 ನಂಬರ್ ಇತ್ತು ಒಂದೊಂದು ಸಮಸ್ಯೆಗೆ ಒಂದೊಂದು ನಂಬರ್ಗೆ ಫೋನ್ ಮಾಡಬೇಕಾಗಿತ್ತು ಅದನ್ನು ಒಂದೇ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಅವರು ನಮ್ಮ ಕೃಷಿ ಇಲಾಖೆ ಯಾವುದೇ ಸಮಸ್ಯೆಯನ್ನು ಯಾವುದೇ ಭಾಗದ ರೈತರು ಅವರು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿದ್ದೀವಿ ಅದು ಸಹ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಮತ್ತು ಕೃಷಿ ಭಾಗ್ಯ ಕಳೆದ ಬಾರಿ ನಿಂತಿದ್ದನ್ನು ಪ್ರಾರಂಭ ಮಾಡಿದ್ದೀವಿ ಅದಿನೇನು ಸದ್ಯದಲ್ಲೇ ಅಪ್ರೂವಲ್ಲು ಹಣಕಾಸಿನ ಇಲಾಖೆಯಿಂದ ತಗೊಂಡು ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಮತ್ತು ವಿಶ್ವ ಬ್ಯಾಂಕ್ನ ಅಡಿನಲ್ಲಿ ನೆದರ್ಲ್ಯಾಂಡ್ ದೇಶಗಳೊಂದಿಗೆ ನಾವು ಮಾಡ್ತಾ ಇರ್ತಕ್ಕಂಥ ಇದು ರಿವಾರ್ಡ್ ಯೋಜನೆ ಈಗಾಗಲೇ ಪ್ರಶಂಸೆಗೆ ನಾವು ಪಾತ್ರರಾಗಿದ್ದೀವಿ ಇಲಾಖೆ ಕರ್ನಾಟಕ ಸರ್ಕಾರ ಅದನ್ನು ನಾವು ಮತ್ತೆ ಅವರು ಜೊತೆಯಲ್ಲಿ ರಿವ್ಯೂ ಮಾಡಿದಾಗಲೂ ಸಹ ನಿಮ್ಮ ಮುಂದೆ ನಾವು ಅದನ್ನು ಶೇರ್ ಮಾಡ್ಕೊಂಡಿದ್ದೀವಿ ಮತ್ತು ಮಂಡ್ಯ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಸಿರಿಧಾನ್ಯ ಮೇಳ ಮತ್ತು ಸಿರಿಧಾನ್ಯಗಳಿಗೆ ಪ್ರೋತ್ಸಾಹ ನೆರವನ್ನು ಸಹ ನಾವು 10,000 ಒಂದು ಹೆಕ್ಟರ್ಸ್ಗೆ 2 ಹೆಕ್ಟರ್ಸ್ ಕೊಡ್ತಕ್ಕಂಥ ಇದನ್ನು ಸಹ ಮುಂದುವರಿಸ್ಕೊಂಡು ಹೋಗಿದ್ದೀವಿ ಮತ್ತು ನವೋದ್ಯಮಗಳು 10 ಕೋಟಿ ಏನು FPOಗಳಿಗೆ ಪ್ರೋತ್ಸಾಹ ಧನವನ್ನು ಕೊಡ್ತಕ್ಕಂಥ ಒಂದು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಮಾಡ್ತಾ ಇದ್ದೀವಿ ಮತ್ತು ಹೈಟೆಕ್ ಹಾರ್ವೆಸ್ಟ್ ಹಬ್ಗಳು ಅದನ್ನು ಸೊ ನಾವು ಈಗಾಗಲೇ ಬಜೆಟ್ ಅಪ್ರೂವಲ್ ಆಗಿ ಸ್ಕೀಮ್ ಅಪ್ರೂವಲ್ ಮಾಡಿಕೊಂಡು ಅದನ್ನು ಸಹ ಚಾಲನೆ ಮಾಡ್ತಾ ಇದ್ದೀವಿ ನೆಟ್ಟೆ ರೋಗದ್ದು ಕಳೆದ ವರ್ಷ ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ನಾವು ಈ ವರ್ಷ ಈಗಾಗಲೇ 2 ಕಂತಿನಲ್ಲಿ 148 ಕೋಟಿ ಮಾಡಿದ್ದೀವಿ ಇನ್ನು ಉಳಿದಿರ್ತಕ್ಕಂಥ 74 ಕೋಟಿಯನ್ನು ಈ ವಾರ ಅಥವಾ ಮುಂದಿನ ವಾರದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ
ಮಾಡ್ತೀವಿ.